ಏನಾಗಿದೆ ಅಂತಂದ್ರೆ 28ಕ್ಕೆ ಪೋಸ್ಟ್ ಮಾಡಿದ್ದಾರೆ, ಬಟ್ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದ್ದಂತವರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನ ಆರ್ಗ್ಯುಮೆಂಟ್ ಇಲ್ಲದೇ ಮುಂದಕ್ಕೆ ಹೋಗಿದೆ ಅಷ್ಟೇ. ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು, ಯಾಕಂದ್ರೆ ನಾವು ಹೋರಾಟ ಮಾಡಿದ್ವು ಅಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ. ಅದಲ್ಲದೇನೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿ ಮಾಡಿ, ಕೃಷ್ಣ ಬೈರೇಗೌಡ ಮತ್ತೆ ಇತರ ಎಲ್ಲ ಮಂತ್ರಿಗಳು ಚೆಲುವರಾಯಸ್ವಾಮಿ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾ ಹೇಳ್ದ ಕೇಳ್ತಾರೆ ಅವರು, ಅಲ್ಲಪ್ಪ ನಾ ಹೇಳ್ದ ಕೇಳ್ತಾರ ದೇವೇಗೌಡರು, ಕುಮಾರಸ್ವಾಮಿ ಹೇಳ್ದ ಕೇಳೋದು, ನಾ ಹೇಳ್ದ ಕೇಳೋದು, ನಾನು ಹೇಳ್ದ ಕೇಳಿದ್ರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಂಡಿದ್ದಾರೆ. ಈಗ ಸೆಕ್ಯುಲರಿಸಮ್ ಇಲ್ವಲ್ಲ, ಎಲ್ಲಿದೆ ಪ್ರಧಾನಮಂತ್ರಿ? ಈ ದೇಶದ ಪ್ರಧಾನಮಂತ್ರಿ ಅವರ ಆ ಕುರ್ಚಿಗೆ ಅವಮಾನ ಮಾಡಿದ್ದಾರೆ. ಸೋಲ್ತೀವಿ ಅನ್ನೋ ಭಯದಿಂದ ಹಂಗೆಲ್ಲ ಮಾತಾಡ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಿಂಗೆ ಹೇಳಿದ್ರು ಯಡಿಯೂರಪ್ಪನವರು, ನಾವು 136 ಗೆದ್ದಿದ್ದು. ಅಲ್ಲಪ್ಪ ಇದನ್ನೇ ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಹೇಳಿದ್ರು. ನಾವು ಎಷ್ಟು ಗೆದ್ದೋ 136 ಗೆದ್ದು, ಅವ್ರು ಎಷ್ಟು ಗೆದ್ರು 66 ಗೆದ್ರು. ಕನಿಷ್ಠ 20 ಗೆಲ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.